ಆತ್ಮೀಯರೇ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ನಿರ್ಮಾಣಗೊಂಡ ಒಂದು ರಾಷ್ಟ್ರ ಆಗಿರುತ್ತದೆ ಭಾರತ ದೇಶ ಆದರೆ ದುರದೃಷ್ಟವಶಾತ್ ಈ 75 ವರ್ಷದಲ್ಲಿ ಈ ದೇಶ ಬಂಡವಾಳಶಾಹಿಗಳಿಂದ ಬಂಡವಾಳಶಾಹಿಗಳಿಗಾಗಿ ಬಂಡವಾಳಶಾಹಿಗಳಿಗೋಸ್ಕರ ಆಡಳಿತ ನಡೆಸುವ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ ಬಡ ಜನತೆ ಶೋಷಿತ ಜನತೆ ಇಲ್ಲಿ ಪ್ರಸಕ್ತಿಯೇ ಅಲ್ಲ ಜನರ ಸಮಸ್ಯೆ ಸಮಸ್ಯೆಯೇ ಅಲ್ಲ ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ಚರ್ಚೆ ಆಗುತ್ತಿರುವಂತದ್ದು ಕೋಮುವಾದ ಜಾತಿ ಈ ವ್ಯವಸ್ಥೆ ಚರ್ಚೆ ಆಗ್ತಿದೆ ಹೊರತು ಜನಸಾಮಾನ್ಯರ ಆರೋಗ್ಯ ಶಿಕ್ಷಣ ಅವರ ಮೂಲಭೂತ ಸೌಕರ್ಯ ಅವರಿಗೆ ಬೇಕಾದಂತ ವಸತಿ ಅವರಿಗೆ ಬೇಕಾದಂತ ಸೌಲಭ್ಯಗಳ ಬಗ್ಗೆ ಇಲ್ಲಿ ಚರ್ಚೆನೇ ಆಗ್ತಾ ಇರಲಿಲ್ಲ ಕಳೆದ 75 ವರ್ಷದಲ್ಲಿ ಆಡಳಿತ ಮಾಡಿದ ಎಲ್ಲಾ ಪಕ್ಷಗಳು ಜನಸಾಮಾನ್ಯರಿಗೆ ಮೋಸವನ್ನೇ ಮಾಡಿರುವಂತದ್ದು ನಾವು ಕಾಣ್ತಾ ಇದ್ದೇವೆ ಜನರ ಅಭಿವೃದ್ಧಿ ಜನಸಾಮಾನ್ಯರ ಕ್ಷೇಮ ಇವತ್ತು ರಾಜಕಾರಣಿಗಳ ಅಜೆಂಡಾ ಅಲ್ಲ ಒಟ್ಟಿನಲ್ಲಿ ಈ ದೇಶದಲ್ಲಿ ಆಡಳಿತ ನಡೆಸುತ್ತಾ ಇರುವವರು ಜನರನ್ನ ಶೋಷಣೆ ಮಾಡುತ್ತಾ ಒಂದು ರೀತಿಯಾದಂತ ಅರಾಜಕತೆ ಸೃಷ್ಟಿಸುತ್ತಿದ್ದಾರೆ ಇಲ್ಲಿನ ಅಲ್ಪಸಂಖ್ಯಾತರು ಇಲ್ಲಿನ ದಲಿತರು ಇಲ್ಲಿನ ಆದಿವಾಸಿಗಳ ಹಕ್ಕುಗಳನ್ನು ಕಸಿಲಾಗ್ತಾ ಇದೆ ಅವರ ಸ್ವತಂತ್ರವಾದಂತ ಪರ್ಸನಲ್ ಲಾಗಳಿದೆ ಅದನ್ನು ಕೂಡ ಹಿಂದಕ್ಕೆ ಪಡೆಯಲಾಗ್ತಾ ಇದೆ ಜನಸಾಮಾನ್ಯರ ಹಕ್ಕಿಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ ಬಿಜೆಪಿ ಸರ್ಕಾರ ಈ ರೀತಿ ಆದರೆ ಇನ್ನೊಂದು ಕಡೆ ಅದನ್ನ ಸರಿಯಾಗಿ ಪ್ರತಿರೋಧಿಸಬೇಕಾದಂತಹ ಕಾಂಗ್ರೆಸ್ ಪಕ್ಷ ಇರಬಹುದು ಬೇರೆ ಬೇರೆ ವಿರೋಧ ಪಕ್ಷಗಳಿರು ನಿಷ್ಕ್ರಿಯವಾಗಿದೆ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷಗಳೊಂದಿಗೆ ಒಂದು ಶಾಮಿಲಾಗಿರುವಂತದ್ದು ಕಾಣ್ತಾ ಇದೆ ಭ್ರಷ್ಟಾಚಾರ ಮಿತಿಮೀರಿದೆ ಕಮಿಷನ್ 40% ಗೆ ತಲುಪಿದೆ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋದಂತ ಈ ಸಂದರ್ಭದಲ್ಲಿ ನಾವು ನಿಷ್ಕ್ರಿಯರಾಗಬೇಕು ಜನರು ಮಾತಾಡಬೇಕು ಜನರು ಎಚ್ಚರಗೊಳ್ಳಬೇಕು ಜನರು ಪ್ರಶ್ನೆ ಮಾಡಬೇಕು ಯಾಕಂತಂದ್ರೆ ಈ ದೇಶ ನಮ್ಮದು ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರೇ ಪ್ರಮುಖರೇ ಹೊರತು ರಾಜಕಾರಣಿಗಳ ಅಲ್ಲ ಜನಶಕ್ತಿಯೇ ದೊಡ್ಡ ಶಕ್ತಿ ಆಗಬೇಕು ಜನರಿಂದ ಪಕ್ಷಗಳು ಜನರಿಂದ ಆಡಳಿತವೇ ಹೊರತು ಬೇರೇನು ಅಲ್ಲ ಅನ್ನೋದನ್ನ ನಾವು ಜನರಿಗೆ ತಿಳಿಸಿಕೊಡಬೇಕಾಗುತ್ತದೆ ಹಾಗಾಗಿ ಜನಜಾಗೃತಿ ಮೂಡಿಸಬೇಕಾಗುತ್ತದೆ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡಲಿಕ್ಕೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೇ ಬರುವ ಆಗಸ್ಟ್ 21ನೇ ತಾರೀಕು ಭಾನುವಾರ ಸರಿಯಾಗಿ 2:30 ಗಂಟೆಗೆ ಪ್ರೆಸರ್ ಟೌನ್ ಇಂದ ಲಿಂಗರಾಜಪುರ ಹೊರಡುವ ಫ್ಲೈಓವರ್ನ ಪಕ್ಕದಲ್ಲಿ ಇರುವಂತ ಚಾರ್ಲ್ಸ್ ಗೌನ್ನಲ್ಲಿ ಒಂದು ಬೃಹತ್ ಜನಾಧಿಕಾರ ಸಮಾವೇಶ ನಡೆಯತಾ ಇದೆ ಈ ಜನಾಧಿಕಾರ ಸಮಾವೇಶದಲ್ಲಿ ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತೇವೆ ಬನ್ನಿ ಶೋಷಿತರ ದುನಿಯಾಗೋಣ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಹೃತ್ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ